ಅದರಲ್ಲಿ ಡಿಜಿಟಲ್ ಮೂಲಭೂತ ಸೌಲಭ್ಯ ಕೊಡೋ ಕಾರ್ಯಕ್ರಮದ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇವತ್ತು ಎಂ ವಿ ಜಿ ಕೆ ಭಟ್ರು ಕೂತಿದ್ದಾರೆ. ಎಂ ವಿ ಜಿ ಕೆ ಭಟ್ರು ಮೈಕೋ ಇದು HHMT ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದಂಥವ್ರು ಈಗ ನಿವೃತ್ತಿ ಹೊಂದಿದ್ದಾರೆ. ಆ ಕಡೆ ವೀರಣ್ಣ ಗೌಡರು ಕೂತಿದ್ದಾರೆ, ಅವರು ಕೂಡ HMT ನಲ್ಲಿ ಕೆಲಸ ಮಾಡಿದಂಥವ್ರು, ಮ್ಯಾನೇಜರ್ ಹುದ್ದೆಯಲ್ಲಿ ಕೆಲಸ ಮಾಡಿದಂಥವ್ರು. ನನ್ನ ಎಡಬದಿಯಲ್ಲಿ ಬಹಳ ಜನದ ಪರಿಚಯ ಇರ್ಬೋದು, ಡಾಕ್ಟರ್ CS ಕೇದಾರ್ ಅವರು ಕೂತಿದ್ದಾರೆ. ಅವರು ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡಿ ಸರ್ಕಾರಕ್ಕೆ IAS ಆಫೀಸರ್ ಆಗಿ ಅವರು ಈಗ ಇನ್ನು ಒಂದು ಈಗ ಬರ್ತಾ ಇರುವಂತಹ IAS ಆಫೀಸರ್ಗಳಿಗೆ ಒಂದು ಇಂಡಿಯಾ ಫಾರ್ IAS ಅನ್ನುವಂತಹ ಸಂಸ್ಥೆಯನ್ನು ನಡೆಸಿ ತರಬೇತಿಯನ್ನು ಕೊಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಇವತ್ತು 4 ಜನ OSAAT ಸಂಸ್ಥೆ, ಒನ್ ಸ್ಕೂಲ್ ಅಟ್ ಎ ಟೈಮ್, ಅಂದರೆ ಒಂದು ಬಾರಿಗೆ ಒಂದು ಶಾಲೆಯನ್ನು ನಿರ್ಮಿಸುವುದು ನಮ್ಮ ಸಂಸ್ಥೆಯ ಉದ್ದೇಶ. ಇದುವರೆಗೆ ಭಾರತಾದ್ಯಂತ, ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತದಲ್ಲಿ 85ಕ್ಕೂ ಹೆಚ್ಚು ಶಾಲೆಗಳ ಕಟ್ಟಡಗಳನ್ನ ಕಟ್ಟಿಸಿದ್ದೀವಿ. ಅಂದರೆ ಹೊಸ ಶಾಲೆಗಳೆಲ್ಲ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಬಿದ್ದು ಹೋಗ್ತಾ ಇರುವಂತಹ ಏನಾದ್ರು ಬಿಲ್ಡಿಂಗ್ ಇದ್ದು ಅಥವಾ ಅವರಿಗೆ ಕೊಠಡಿಗಳು ಕಡಿಮೆ ಇದ್ದರೆ ಅದನ್ನು ಹೋಗಿ ಅದನ್ನು ಸ್ಟಡಿ ಮಾಡಿ ಅಲ್ಲಿ ಏನು ಬೇಕು ಅನ್ನೋದನ್ನು ಮಾಡಿ ಅದಕ್ಕೆ ಬೇಕಾದ ಹಾಗೆ ಕಟ್ಟಡಗಳನ್ನ, ಏನು ಕ್ಲಾಸ್ ರೂಮ್ಗಳಾಗಲಿ ಅಥವಾ ಶೌಚಾಲಯ ಬೇಕಾದ್ರಾಗಲಿ ಅಥವಾ ಕಿಚನ್ ಬೇಕಾದ್ರಾಗಲಿ ಅದನ್ನು ನಾನು ಕಟ್ಕೊಟ್ಟು ಅದ್ರ ಜೊತೆಗೆ ಒಳಗಡೆ ಪೀಠೋಪಕರಣಗಳನ್ನ ಏನಾದರೂ ಬೇಕಾದರೆ ಅದನ್ನು ನಾವು ಕೊಟ್ಟು ಮಾಡುವಂಥದ್ದು ನಮ್ಮ ಮುಖ್ಯ ಕಾರ್ಯವೈಖರಿ. ಯಾವುದರಲ್ಲಿ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಅದು 85 ಶಾಲೆಗಳನ್ನ ಮಾಡಿದ್ದೀವಿ. ಮುಂದಿನ ವರ್ಷದಲ್ಲಿ ಭಾಗಶಃ 100 ಶಾಲೆಗಳನ್ನ ರೀಚ್ ಆಗ್ತಾ ಇದ್ವಿ. ಕರ್ನಾಟಕದಲ್ಲಿ ನಮ್ಮ ಮುಖ್ಯ ಆಫೀಸ್ ಇಲ್ಲೇ ಇರೋದ್ರಿಂದ, ಅಂದರೆ ಈ ಸೆಂಟರ್ ಇರೋದ್ರಿಂದ ಕರ್ನಾಟಕದಲ್ಲಿ ಸಾಧಾರಣ 85-50 ಶಾಲೆಗಳು ಕರ್ನಾಟಕದಲ್ಲಾಗಿದೆ. ಮಿಕ್ಕಿದ್ದೆಲ್ಲಾನೂ ತೆಲಂಗಾಣ, ಮಹಾರಾಷ್ಟ್ರ, ತಮಿಳ್ನಾಡು, ಉತ್ತರ ಪ್ರದೇಶ, ಜಾರ್ಖಂಡಲ್ಲಿ ಕೂಡ ಮಾಡ್ತಾ ಇದ್ದೀವಿ, ಮೇಘಾಲಯದಲ್ಲೂ ಕೂಡ ಕೆಲವು ಶಾಲೆಗಳನ್ನ ಮಾಡುವಂಥ ಕಾರ್ಯಕ್ರಮನ ಇಟ್ಟುಕೊಂಡು ಪ್ರಾಜೆಕ್ಟ್ಗಳು ನಡೀತಾ ಇದೆ. ಡಿಜಿಟಲ್ ಮುಖ್ಯವಾಗಿ ನಾನು ಮಾತಾಡಿಸೋದು ಏನು ಅಂತಂತಂದರೆ, ಇವಾಗ ನಿಮಗೆಲ್ಲ ಕೇಳಿರ್ಬೋದು ಡಿಜಿಟಲ್ ನೇಟಿವ್ಸ್ ಅಂತ ಮಾತಾಡ್ತೀವಿ, ಈಗಿನ ಮಕ್ಕಳು ಡಿಜಿಟಲ್ ನೇಟಿವ್. ಡಿಜಿಟಲ್ ನೇಟಿವ್ಸ್ ಅದಾದರೆ ನಮ್ಮ ನಗರದಲ್ಲಿರೋರು ಮಾತ್ರ ಡಿಜಿಟಲ್ ನೇಟಿವ್ ಇಲ್ಲ, ಹಳ್ಳಿನಲ್ಲಿರೋರನ್ನು ಬಿಟ್ಬಿಡ್ಬೇಕಾ? ಅವ್ರಿಗೂ ಒಂದು ಕಾರ್ಯ, ಅದಕ್ಕೆ ಅವರಲ್ಲಿ ಆ ಚೈತನ್ಯ ಇಲ್ವ, ಅವ್ರ ಹತ್ರ ಆ ಸ್ಕಿಲ್ ಇಲ್ವ ಅದನ್ನೆಲ್ಲ ಡೆವಲಪ್ ಮಾಡೋದಕ್ಕೆ, ಅದಕ್ಕೋಸ್ಕರ ನಾವು ರೂರಲ್ ಫೋಕಸ್ ಮಾಡಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಡಿಜಿಟಲ್ ಸೌಲಭ್ಯ ಸಿಗಬೇಕು. ಅವರು ಕೂಡ ಲ್ಯಾಪ್ಟಾಪು, ಟ್ಯಾಬ್ ಇದನ್ನೆಲ್ಲನೂ ಬಳಸಿ ಇಂಟರ್ನೆಟ್ನಲ್ಲಿ ಇರುವಂತಹ ಒಳ್ಳೆ, ಮೈಸೂರು ಗ್ರಾಮೀಣ ಪ್ರದೇಶದಲ್ಲಿ 2 ಜಿಲ್ಲೆಯಲ್ಲಿ 2 ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. 61 ಶಾಲೆಗಳಲ್ಲಿ 9,000 ಮಕ್ಕಳಿಗೆ ಈ ಸೌಲಭ್ಯ ಸಿಗ್ತಾ ಇದೆ. 450 ಟೀಚರ್ಗಳು, ಶಿಕ್ಷಕರು ಕೂಡ ತರಬೇತಿಯನ್ನು ಕೊಟ್ಟು ನಾವು ಜೊತೆ ಮೀಟ್ ಕರೆದಿರೋ ಕಾರಣ ಸಾಧನೆ. ಓಕೆ, ನಮಸ್ಕಾರ, ನನ್ನ ಹೆಸರು ಸುಧೀರ್ ಬುಲ್ಲುಮನೆ ಅಂತ. ನಾನು OSAAT ಸಂಸ್ಥೆಯಲ್ಲಿ, ಒನ್ ಸ್ಕೂಲ್ ಅಟ್ ಎ ಟೈಮ್ ಸಂಸ್ಥೆಯಲ್ಲಿ ಡಿಜಿಟಲ್ ಕಾರ್ಯಕ್ರಮದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಶನಿವಾರ ಸಾಧನೆ ಅಂತ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಸಾಧನೆಯಲ್ಲಿ ನಾವು ಈ ವರ್ಷದಲ್ಲಿ, ಹೋದ ವರ್ಷದಲ್ಲಿ ಮುಂದೆ ಮಾಡಿದಂತಹ ಕಾರ್ಯಕ್ರಮಗಳ ಸಕ್ಸಸ್ ಏನಿದೆ, ಎಲ್ಲಿ ತಲುಪಿದ್ದೀವಿ, ಮುಂದಿನ ಗುರಿಗಳು ಏನು, ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಈ ಕಾರ್ಯಕ್ರಮಗಳಲ್ಲಿ ಏನೇನು ಮಾಡಿದ್ದೀವಿ ಮತ್ತು ಏನು ಮಾಡಬೇಕು ಅನ್ನೋಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿವೃತ್ತಿ ರಾಯ್ ಅವರು, ಇನ್ವೆಸ್ಟ್ ಇಂಡಿಯಾ CEO ಅವರು, ಮತ್ತು ಸುಧನ್ವಾದ ನಂಜಯ ExcelSoft CEO, ಮತ್ತು ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ತಾವುಗಳು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇನ್ನೂ ಉನ್ನತವಾದಂತಹ ವಿದ್ಯಾಭ್ಯಾಸ, ಶಿಕ್ಷಣ ಹೇಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ಭಾಗವಹಿಸಿ, ಆ ಚರ್ಚೆಯಲ್ಲಿ ಭಾಗವಹಿಸಿ ನಮ್ಮನ್ನು ಈ ಐ ರಿಕ್ವೆಸ್ಟ್ ಯು ಟು ಸಪೋರ್ಟ್ ಈ ಕಾರ್ಯಕ್ರಮ. ಕಿಮ್ಸ್ ಆಸ್ಪತ್ರೆ ಇರುವಂತಹ, ಹಾಸ್ಪಿಟಲ್ ಇರುವಂತಹ ಕುವೆಂಪು ಕಲಾಕ್ಷೇತ್ರ, ಅಲ್ಲಿ 4-7 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದೆ. ಗ್ರಾಮೀಣ ಪ್ರದೇಶದ ಮಕ್ಕಳು, ಶಿಕ್ಷಕರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ತಾವು ಎಲ್ಲರೂ ಬಂದು ಅದನ್ನು ಸಪೋರ್ಟ್ ಮಾಡಬೇಕಾಗಿದೆ.